अविद्यानामन्तस्थिमिरमिहिरद्वीपनगरी जडानां चैतन्यस्तबकमकरन्दस्रुतिझरी दरिद्राणां चिन्तामणिगुणनिका जन्मजलधौ निमग्नानां दंष्ट्रा मुररिपुवराहस्य भवति। ಅದೇ ಮಾತೆಯ ಒಂದು ಪಾದ ರಜಸ್ಸು ಮತ್ತೇನೆಲ್ಲ ಮಾಡುತ್ತೆ ಅನ್ನೋದನ್ನು ಈ ಮೂರನೇ ಪದ್ಯದಲ್ಲಿ ಬಹಳ ಚೆನ್ನಾಗಿ ಚಿತ್ರಿಸಲಾಗಿದೆ. ಅಜ್ಞಾನಿಗಳ ಅಜ್ಞಾನವನ್ನು ದೂರಗೊಳಿಸುತ್ತೆ, ಜಡಮತಿಗಳಿಗೆ ಚೈತನ್ಯವನ್ನು ತುಂಬುತ್ತೆ, ದರಿದ್ರರಾದವರಿಗೆ ಚಿಂತಾಮಣಿಯಾಗಿ ಕಲ್ಪಿಸಿದ್ದನ್ನೆಲ್ಲ ಕೊಡುತ್ತೆ, ಹಾಗೆ ಭವಸಾಗರದಲ್ಲಿ ಮುಳುಗಿದವರಿಗೆ ಮೇಲೆತ್ತುತ್ತೆ. ಅಂತಹ ಒಂದು ವಿಶೇಷವಾದ ಶಕ್ತಿ ಆ ಪಾದರಜಸ್ಸಿಗಿದೆ. ಗ್ರಂಥವನ್ನು ಓದುವ ಮತ್ತು ಅರ್ಥ ಮಾಡಿಕೊಳ್ಳುವ ಕ್ರಮ ಒಂದಿದೆ. ಹಾಗೆ ಓದಿ ಅರ್ಥ ಮಾಡಿಕೊಂಡರೆ ನಮಗೆ ಬೇಕಾದ ಸಮಸ್ಯೆಗೆ ಪ್ರಶ್ನೆಗೆ ಪರಿಹಾರ ಸಿಗುತ್ತದೆ. ಓದುವುದು ಮಾನಸಿಕ ಉಲ್ಲಾಸಕ್ಕಾಗಿ, ವಿಷಯಾಂತರಕ್ಕಾಗಿ ಹಾಗೇ ಕಣ್ಣಾಡಿಸುವುದಲ್ಲ. ಹಾಳೆ ತಿರುವಬಹುದು, ಅದರಿಂದ ಏನೂ ಆಗುವುದಿಲ್ಲ, ಸಮಸ್ಯೆಗೆ ಯಾವ ಪರಿಹಾರವೂ ಸಿಗುವುದಿಲ್ಲ, ಇದು ರುಚಿಸುವುದೂ ಇಲ್ಲ. ಅದರ ಬದಲು ಶ್ರದ್ಧಾಸಕ್ತಿಯಿಂದ ಪಠಿಸಿದರೆ ಅಭೀಪ್ಸೆ ತೀವ್ರವಾಗಿದ್ದು ಸಾಧನೆಯ ಉಪಕರಣದಲ್ಲಿ ಕೇಂದ್ರೀಕರಿಸಿದರೆ ಇದೊಂದು ಚೇತನದ ವಿದ್ಯುತ್ ಸಂಚಯ. ನಮ್ಮಲ್ಲಿರುವ ಅಭೀಪ್ಸಾಶಕ್ತಿ ಚಿನ್ಮಯ ಬ್ರಹ್ಮಶಕ್ತಿ ಒಂದಾಗಿ ಯೋಗಾಯೋಗ ಉಂಟಾಗುತ್ತದೆ. ಆ ದೃಷ್ಟಿಯಿಂದ ಈ ಪದ್ಯವನ್ನು ಗಮನಿಸಿದರೆ ಅವಿದ್ಯಾನಾಂ, ಅವಿದ್ಯೆಗಳಿಗೆ ಅಜ್ಞಾನಗಳಿಗೆ ಅಂತಸ್ತಿಮಿರ ಮಿಹಿರ ದ್ವೀಪನಗರಿ, ಒಳಗಡೆ ಕವಿದ ಅಜ್ಞಾನವನ್ನು ದೂರಗೊಳಿಸುವುದಕ್ಕೆ ಮೂಡಿಬಂದಂತಹ ಸೂರ್ಯನ ಎಳೆಯ ಬಿಸಿಲೋ ಎಂಬಂತೆ ಈ ಪಾದರಜಸ್ಸಿದೆ. ಒಂದು ಸಮುದ್ರ ತೀರದಲ್ಲಿ ದ್ವೀಪದ ನಡುವೆ ಸೂರ್ಯ ಹೇಗೆ ಮೂಡಿಬರ್ತಾನೋ ಹಾಗೆ ಸೂರ್ಯ ಮೂಡಿಬಂದಾಗ ರಾತ್ರಿಯ ಅಂಧಕಾರವೆಲ್ಲ ದೂರವಾದಂತೆ ಅಜ್ಞಾನವು ಮನಸ್ಸಿನ ಮೂಲೆ ಮೂಲೆಯಲ್ಲೂ ಅಡಗಿದ್ರೆ ಈ ಪಾದರಜಸ್ಸು ಅದನ್ನು ಹೊಡೆದು ಓಡಿಸಿಬಿಡುತ್ತೆ. ಹಾಗೆ ಜಡಾನಾಂ, ಜಡಮತಿಗಳು ಅಂತ ಏನಿದ್ದಾರೋ ಅವರಿಗೆ ಚೈತನ್ಯ ಸ್ತಬಕ ಮಕರಂದ ಶ್ರುತಿಝರಿ, ಒಮ್ಮೆಲೆ ಚೈತನ್ಯವನ್ನು ತುಂಬುವಂತಹ ಹೂಗೊಂಚಲಿನಲ್ಲಿ ಇರುವ ಮಕರಂದದ ರಾಶಿಯೋ ಎಂಬಂತೆ. ಅಂದರೆ ಹೂವಿನ ಬಾಹ್ಯ ಸೌಂದರ್ಯ ಹಾಗೂ ಆಂತರಿಕವಾಗಿರುವಂತಹ ಪರಾಗ, ಇವೆರಡೂ ಆ ಪರಿಮಳವನ್ನು ಆಸ್ವಾದಿಸಿದ ವ್ಯಕ್ತಿಗೆ ಮನಸ್ಸಿಗೆ ಒಂದು ಚೈತನ್ಯವನ್ನು ತುಂಬಿಕೊಟ್ಟುಬಿಡುತ್ತೆ. ಆ ಚೈತನ್ಯ ಹೇಗಿರುತ್ತೆ ಕೇಳಿದರೆ ಚಿತ್ತ ವಿಸ್ತಾರ ರೂಪ ಕಾಚನ ಶಕ್ತಿ, ಅದೇ ಚೇತನ. ದರಿದ್ರಾಣಾಂ ಚಿಂತಾಮಣಿ ಗುಣನಿಕ, ದರಿದ್ರಾಣಾಂ ದರಿದ್ರರಿಗೆ ಬಡವರಿಗೆ, ಒಬ್ಬ ಭಕ್ತ ತನಗೆ ಮೋಕ್ಷ ಬೇಕು ಅಂತ ಬಯಸಿದರೆ ಆ ವಿಚಾರದಲ್ಲಿ ಅವನು ದರಿದ್ರ ಅಂತ ಆಯ್ತಲ್ವಾ, ಹಾಗೆ ದರಿದ್ರರಿಗೆ ಚಿಂತಾಮಣಿ ಗುಣನಿಕ, ಕೈಯಲ್ಲಿರುವ ಒಂದು ಚಿಂತಾಮಣಿಯಾಗಿರುತ್ತೆ, ಬೇಡಿದ್ದನ್ನೆಲ್ಲ ಕೊಡುವಂತಹ ಚಿಂತಾಮಣಿ. ಹಾಗೆ ಜನ್ಮಜಲಧೌ, ಈ ಭವಸಾಗರದಲ್ಲಿ ನಿಮಗ್ನಾನ ಮುಳುಗಿರುವವರಿಗೆ ಮುರರಿಪು ವರಾಹಸ್ಯ ದಮುಷ್ಟ್ರಾಭವತಿ. ಮುರರಿಪು ಎಂದರೆ ಮುರ ಎಂಬ ರಾಕ್ಷಸನಿಗೆ ವೈರಿ ವಿಷ್ಣು. ಆ ವಿಷ್ಣು ವರಾಹ ಅವತಾರದಲ್ಲಿ ತನ್ನ ಕೋರೆ ಹಲ್ಲಿನಿಂದ ಹೇಗೆ ಭೂಮಿಯನ್ನು ಎತ್ತಿದನೋ ಹಾಗೆ. ಈ ಮಾತನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ವರಾಹಾವತಾರದಲ್ಲಿ ಶ್ರೀವಿಷ್ಣುವು ವರಾಹ ರೂಪಿಯಾಗಿ ಬಂದು ತನ್ನ ಕೋರೆ ಹಲ್ಲಿನಿಂದ ನೀರಿನಲ್ಲಿ ಮುಳುಗಿ ಹೋಗಿದ್ದಂತಹ ಈ ಪ್ರಪಂಚವನ್ನು ಮೇಲೆತ್ತಿದ. ಹಾಗೆ ಯಾರು ಭವಸಾಗರದಲ್ಲಿ ಈ ಜನ್ಮವೆಂಬ ಸಮುದ್ರದಲ್ಲಿ ಮುಳುಗಿ ಮುಳುಗಿ ಏಳುತ್ತಿದ್ದಾರೋ ಅವರನ್ನು ಮೇಲೆತ್ತುವುದಕ್ಕೆ ಈ ಪಾದರಜಸ್ಸು ಒಂದು ಪ್ರಬಲ ಕಾರಣವಾಗಿರುತ್ತದೆ.